ಎಷ್ಟು ದೂರದ ತನಕ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ನಡೆದರೋ ಅಷ್ಟೇ ಉಪಕಾರವಾಯಿತು ಅಂದುಕೋಬೇಕು. ಯಾರು ಕೂಡ ಸಾವಿನ ತನಕ ನಮ್ಮ ಜೊತೆಗೆ ಬರೋದಿಲ್ಲ, ಜೊತೆಯಲ್ಲಿ ಸಾಯೋದಿಲ್ಲ. ನಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದವರು ನಮ್ಮಿಂದ ದೂರವಾದರು ಅಂದ್ರೆ ಅದರ ಅರ್ಥ ಅವರಿಗಿದ್ದ ನಮ್ಮ ಅವಶ್ಯಕತೆ ಅಲ್ಲಿಗೆ ಮುಗೀತು ಅಂತ. ಏ ಮನಸೆ, ಗಾಬರಿಯಾಗಬೇಡ, ಕೀಪ್ ಮೂವಿಂಗ್. ಪ್ರತಿ ಅಂಧಕಾರಕ್ಕೂ ಒಂದು ಸೂರ್ಯೋದಯವಿರುತ್ತೆ, ಪ್ರತಿ ಅಂತ್ಯಕ್ಕೂ ಇನ್ನೊಂದು ಆರಂಭವಿರುತ್ತೆ. ದುಃಖ ಬಂತು ಅಂತ ಬೇಜಾರಾಗ್ಬಿಡ್ಬೇಡಿ. ದುಃಖ ಕೂಡ ಒಂದು ವಿಚಿತ್ರವಾದ ರೀತಿಯಲ್ಲಿ ಇಷ್ಟವಾಗಿ ಬಿಡುವಂತಹ ಫಿನಾಮಿನನ್. ದುಃಖದಲ್ಲಿದ್ದಾಗಲೇ ನಮಗೆ ಸುಖದ ಕಿಮ್ಮತ್ತು ಅರ್ಥವಾಗುವುದು. ನನ್ನ ಹತ್ರಕ್ಕೆ ತುಂಬಾ ಜನ ಯಂಗ್ಸ್ಟರ್ಸ್ ಬರ್ತಾರೆ, ಬದುಕಿನ 108 ಅಚೀವ್ಮೆಂಟ್ಗಳ ಹೊಸ್ತಿಲದರಿಗೆ ನಿಂತವರು, ಏನೋ ಸಾಧಿಸಬೇಕು ಅನ್ನೋ ಆಸೆ, ಏನನ್ನೋ ಸಾಧಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಅವರ ಕಣ್ಣುಗಳಲ್ಲಿನ ಉತ್ಸಾಹ, ಮುಖದಲ್ಲಿನ ಅಮಾಯಕತೆ, ತೋಳುಗಳಲ್ಲಿನ ಆರೋಗ್ಯ, ಆರೋಗ್ಯದೊಳಗಿನ ಉನ್ಮಾದಗಳನ್ನೇ ಪ್ರೀತಿಯಿಂದ ಗಮನಿಸ್ತೀನಿ. ಒಬ್ಬ ಹುಡುಗ 18 ಯಂಗ್ ಮ್ಯಾನ್ ನನ್ನನ್ನು ಶ್ರದ್ಧೆಯಿಂದ ಕೇಳ್ತಾನೆ, ಸರ್ ದುಡ್ಡು ಮಾಡೋದು ಹೇಗೆ? ತುಂಬಾ ದುಡ್ಡು ಮಾಡಬೇಕು. ನಾನು ಆ ಹುಡುಗನನ್ನೇ ಪ್ರೀತಿಯಿಂದ ನೋಡ್ತೀನಿ. ನನಗೆ ಕೊಟ್ರೇಶಿ ನೆನಪಾಗ್ತಾನೆ. ಒಂದು ಮಳೆಗಾಲದ ಸಾಯಂಕಾಲ ನಾನು ಜಯನಗರದ ಕಡೆಯಿಂದ ಸೌತ್ ಎಂಡ್ ಸರ್ಕಲ್ಗೆ ಡ್ರೈವ್ ಮಾಡ್ಕೊಂಡು ಬಂದೆ. ಸಿಗ್ನಲ್ ಹತ್ರಕ್ಕೆ ಬರೋ ಹೊತ್ತಿಗೆ ಒಬ್ಬ ಹುಡುಗ ಆ ಟ್ರಾಫಿಕ್ ಮಧ್ಯನೇ ನುಸುಳ್ಕೊಂಡು ನನ್ನ ಹತ್ರಕ್ಕೆ ಓಡ್ ಬಂದ. ತಲೆ ತುಂಬಾ ಸಾಯಿಬಾಬಾಗೆ ಇದ್ದ ಹಾಗೆ ಗುಂಗುರು ಕೂದಲಿದ್ವು. ಸರ್ ನಾನು ನಿಮ್ಮ ಜಿಲ್ಲೆಯವನು ಅಂದ. ರಸ್ತೆಯಲ್ಲಿ ನಿಂತು ಮೀಸೆ ಮಾರ್ತೀನಿ, ಮಾಸ್ಕ್ ಮಾರ್ತೀನಿ, ತಮಾಷೆಯಾಗಿ ಕಾಣೋ ಆರ್ಟಿಫಿಷಿಯಲ್ ಉಬ್ಬಲ್ಲು ಕನ್ನಡಕ ಮಾರ್ತೀನಿ, ಬಿಡುವಾದಾಗೆಲ್ಲ ನಿಮ್ಮ ಪತ್ರಿಕೆಗಳನ್ನು ಓದ್ತೀನಿ, ನನ್ನ ಹೆಸರು ಕೊಟ್ರೇಶಿ ಅಂದ. ಹಾಗೆ ಪರಿಚಯವಾದ ಕೊಟ್ರೇಶಿ ಆಮೇಲೆ ತುಂಬಾ ಸಲ ನನ್ನ ಆಫೀಸ್ಗೆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದ. ಅವನಿಗೆ ಸಿನಿಮಾ ನಟನಾಗೋ ಅಭಿಲಾಷೆ ಇತ್ತು. ಆದ್ರೆ ಅದೊಂದಿನ ಚಿತ್ರನಟ ಉಪೇಂದ್ರನನ್ನ ಕಣ್ತುಂಬ ನೋಡಬೇಕು ಅನ್ನೋ ಆಸೆಯಿಂದ ಉಪೇಂದ್ರನ ಮನೆ ಪಕ್ಕದಲ್ಲಿರೋ ಬಿಗ್ ಬಜಾರ್ ಕಟ್ಟಡ ಹತ್ತಿ ಬಗ್ ನೋಡ್ತಾ ಇದ್ದಾಗ ನನ್ನ ಅನ್ಫಾರ್ಚುನೇಟ್ ಯಂಗ್ ಫ್ರೆಂಡ್ ಕೊಟ್ರೇಶಿ ಅಷ್ಟು ಎತ್ತರದಿಂದ ಆಯ ತಪ್ಪಿ ಕಾಲು ಜಾರಿ ಬಿದ್ದು ಸತ್ತೋಗ್ಬಿಟ್ಟ. ಅವನ ಜೇಬ್ನಲ್ಲಿ ಸಿಕ್ಕ ಪುಟ್ಟ ಡೈರಿಲಿ ಆ ಹುಡುಗ ಏನಂತ ಬರ್ಕೊಂಡಿದ್ದ ಗೊತ್ತೇ? ಉಪೇಂದ್ರನ್ ತರ ಪಾಪ್ಯುಲರ್ ಆಗ್ಬೇಕು, ವಿಜಯ ಸಂಕೇಶ್ವರ್ ತರ ದುಡ್ಡು ಮಾಡಬೇಕು, ರವಿ ಬೆಳಗೆರೆ ತರ ಯಶಸ್ಸು ಕಾಣಬೇಕು ಅಂತ ಬರೆದಿಟ್ಕೊಂಡಿದ್ದ. ಅಂಥ ಕೊಟ್ರೇಶಿಗಳು ಊರ್ ಬಿಟ್ಟು ಬೆಂಗಳೂರಿಗೆ ಬಂದವರು, ಇಲ್ಲಿ ಬದುಕು ಕಟ್ಟಿಕೊಂಡು ಏನನ್ನಾದರೂ ಮಾಡಿ ದೊಡ್ಡ ಸಾಧನೆ ತಮ್ಮದಾಗಿಸ್ಕೋಬೇಕು ಅಂದುಕೊಂಡವರು ಎಷ್ಟು ಸಾವಿರ ಸಾವಿರ ಜನ ಇದ್ದಾರೋ ಅವ್ರ ಪೈಕಿಯೇ ಒಬ್ಬ ಇವತ್ತು ಬಂದು ಎದುರಿಗೆ ನಿಂತು, ಸರ್ ದುಡ್ಡು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದಾನೆ. ಆ 18 ವರ್ಷದ ಹುಡುಗನಿಗೆ ನಾನು ಹೇಳಿದ್ದೇನು ಗೊತ್ತೇ? ಮೈ ಡಿಯರ್ ಫ್ರೆಂಡ್, ದುಡ್ಡು ಮಾಡಬೇಕು ಅಂತ ಯಾವತ್ತೂ ಹೊರಡಬೇಡ. ದುಡ್ಡು ಮಾಡೋಕೆ ಅಂತ ಹೊರಟ್ರೆ ಕೇವಲ ದುಡ್ಡು ಮಾಡ್ತೀಯ, ಹೆಸರು ಮಾಡಬೇಕು ಅಂತ ಹೊರಟ್ರೆ ಕೇವಲ ಹೆಸರು ಮಾಡ್ತೀಯ, ಆದರೆ ಕೆಲಸ ಮಾಡ್ತೀನಿ ಅಂತ ಹೊರಡು, ದುಡಿತೀನಿ ಅಂತ ನಿರ್ಧರಿಸು, ಮಾಡೋ ಕೆಲಸವನ್ನೇ ಎಕ್ಸಲೆಂಟ್ ಆಗಿ ಉಳಿದವರೆಲ್ಲರಿಗಿಂತ ಭಿನ್ನವಾಗಿ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೊರಡು. ನಿನ್ನ ಹಿಂದೆ ದುಡ್ಡು, ಹೆಸರು, ಯಶಸ್ಸು ಎಲ್ಲನೂ ಹೇಗೆ ಸಾಲುಗಟ್ಟಿ ಬರ್ತವೋ ನೋಡು. ಧೈರ್ಯ ಮಾಡು, ಸಾಹಸಿಯಾಗು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋ. ಯಶಸ್ಸು ಅನ್ನೋದು ಇಟ್ ಸಿಂಪ್ಲಿ ಫಾಲೋಸ್ ಯು.